ಕೇಂದ್ರದ ಭಾರತಕ್ಕೆ ಕಳಪೆ ಅನ್ನುವಂಥ ಸ್ಟೇಟ್ಮೆಂಟ್. ಮುನಿಯಪ್ಪ ಅವರ ಹೇಳಿಕೆಗೆ ಈಗ ಬಿಜೆಪಿಯ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಚಿವ ಮುನಿಯಪ್ಪ ಅವರ ಹೇಳಿಕೆಗೆ ಬಿಜೆಪಿ ಮುಖಂಡ ಸಿಟಿ ರವಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಮುನಿಯಪ್ಪನವರೇ, ನಿಮ್ಮ ಅನ್ನ ಭಾಗ್ಯದ ಅಕ್ಕಿ ಎಲ್ಲಿ ಹೋಯಿತು ಅಂತ ಎಲ್ಲಿ ಕೊಟ್ಟಿದ್ದೀರಿ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಪ್ರಣಾಳಿಕೆಯ ಪ್ರಕಾರ 10 ಕೆಜಿ ಅಕ್ಕಿ ಹೋಗಲಿ, 10 ಗ್ರಾಂ ಅಕ್ಕಿ ಆದರೂ ಕೂಡ ಕೊಟ್ಟಿದ್ದೀರಾ ಅಂತೇಳಿ ಪ್ರಶ್ನೆಯನ್ನು ಹಾಕಿದ್ದಾರೆ. ಭಾರತಕ್ಕೆ ಮಧ್ಯವರ್ತಿಗಳ ನಿಯಂತ್ರಣಕ್ಕೆ ಕಡಿವಾಣ ಹಾಕಲು ಬಂದಿದೆ ಕಾಂಗ್ರೆಸ್ ಮಧ್ಯವರ್ತಿ, ಕಾಳಸಂತೆಕೋರರ ಪರವಾಗಿ ಲಾಬಿ ಮಾಡ್ತಿದೆ. ಕೇಂದ್ರ ಕೊಡುವಂತಹ ಭಾರತ ಬ್ರ್ಯಾಂಡ್ ಅಕ್ಕಿ 28 ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇದೆ ಅಂತ ಚಿಕ್ಕಮಗಳೂರಿನ ಸಚಿವ ಮುನಿಯಪ್ಪ ವಿರುದ್ಧ ಸಿಟಿ ರವಿ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದರು. ಕೇಂದ್ರ ಸರ್ಕಾರದ ಭಾರತ ಅಕ್ಕಿ ಇದೆಯಲ್ಲ ಅದು ಕಳಪೆ ಅಂಥೇಳಿ ಮುನಿಯಪ್ಪ ಅವರು ಹೇಳಿದರು, ಈ ವಿಚಾರವಾಗಿ ಮಾತನಾಡಿದರು. ಯಾರು ಕಂಪಲ್ಸರಿ ಇಲ್ಲ, ಬೇಕಾದವ್ರು ಮಾತ್ರ ತಗೊಂಡು ಹೋಗ್ತಾರೆ. ಅನ್ನಭಾಗ್ಯ ಅಕ್ಕಿ ಅಂತ ಹೇಳ್ತಿದ್ರಲ್ಲ, ಎಲ್ಲಿ ನಿಮ್ಮ ಅಕ್ಕಿ, ಎಲ್ಲಿ ಕೊಟ್ಟಿದ್ದೀರಿ? ಕೇಂದ್ರ ಸರ್ಕಾರ ಕೊಡ್ತಿರೋ 5 ಕೆಜಿ ಅಕ್ಕಿನೇ ಅದರಲ್ಲೂ ಕಡಿತ ಮಾಡಿದ್ದೀವಿ. ಮೋದಿಯವರು ಕೊಡ್ತಿರೋ ಅಕ್ಕಿ ಬಿಟ್ಟರೆ ನಿಮ್ಮ ಅಕ್ಕಿ ಎಲ್ಲಿದೆ? ನಿಮ್ಮ ಸರ್ಕಾರದ ಕಾಂಗ್ರೆಸ್ ಪಾರ್ಟಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರಲ್ಲ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂಥೇಳಿ, 10 ಕೆಜಿ ಹೋಗಲಿ, 10 ಗ್ರಾಮ್ ಆದರೂ ಅಕ್ಕಿ ಕೊಡ್ತಾ ಇದ್ದೀರಾ? ಎಲ್ಲಿದೆ ನಿಮ್ಮ ಅಕ್ಕಿ? ನೀವೇ ಹೇಳಿದ್ರಿ, ನಾವು ಆಂಧ್ರದವ್ರ ಹತ್ರ ಮಾತಾಡಿದ್ದೀವಿ, ತೆಲಂಗಾಣದ ಹತ್ರ ಮಾತಾಡಿದ್ದೀವಿ, ಛತ್ತೀಸ್ಗಢ ಹತ್ರ ಮಾತಾಡಿದ್ದೀವಿ, ಅವರಕ್ಕಿ ಕೊಡ್ತಾರೆ, ಇವರಕ್ಕಿ ಕೊಡ್ತಾರೆ ಅಂತ ನೀವು ಜನರ ಕಿವಿ ಹೂ ಮಾಡಿಸ್ತಾ ಇದ್ದೀರಲ್ಲ, ಎಲ್ಲಿ ನಿಮ್ಮ ಅಕ್ಕಿ? ಮುಂಚೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದರು, ಅವ್ರ ಕಿವಿಗೆ ಹೂ ಮುಟ್ಕೊಂಡು ಪ್ರತಿಭಟನೆ ಮಾಡಿದರು, ಅವರು ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಎಲ್ಲ. ಈಗ ಎಲ್ಲಿ, ಈಗ ಯಾರು ಕಿವಿಗೆ ಹೂ ಮುಡಿಸ್ತಾ ಇದ್ದೀರಿ? ಎಲ್ಲಿದೆ ಅಕ್ಕಿ? ನಿಮ್ಮ ಅಕ್ಕಿ ಕೊಡಿ, ಎಲ್ಲಿದೆ ಅಕ್ಕಿ? ನಿಮ್ಮ ಯೋಗ್ಯತೆಗೆ 1 ಕೆಜಿ ಅಕ್ಕಿ ಕೊಡೋ ಯೋಗ್ಯತೆನೂ ನಿಮ್ಗೆ ಇಲ್ಲ. ಈ ಕೇಂದ್ರದ ಅಕ್ಕಿ ಕಳಪೆ ಅಂತ ಹೇಳ್ತಾ ಇದ್ದೀರಿ. ಕೇಂದ್ರ ಪಡಿತರ ಪೂರೈಕೆ ಮಾಡುವ ಅಕ್ಕಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.